हाय, गुड मॉर्निंग, वेलकम बैक टू दि देविका टिप्स कन्नड चैनल। नान देविका, बनी नान इवागा वंदु सिंपल मेकअप लुक अंद्रे विद इन 5 मिनट्स अल्ली यावतर मेकअप आगोदु अंत तोरिस्कोड्तीनि। फर्स्ट नानु मॉइश्चराइजर ना अप्लाई मार्तीनि। मॉइश्चराइजर यावदु नोडि, सेटाफिल अवरदु डैली अड्वांस अल्ट्रा हाइड्रेटिंग लोशन, इदन्न अप्लाई मार्कोळ्ळोण। ननगे ई कडे मिरर इदे, सो अदक्के नानु मिरर नोडिकोंडु हच्चिकोळ्तीनि। ಈಗ ಫಸ್ಟ್ ಆಫ್ ಆಲ್ ನಾವು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಲೇಬೇಕು, ಯಾಕೆಂದ್ರೆ ಅದು ಸ್ಕಿನ್ ನ ರೀಜನರೇಟಿವ್ ಮಾಡುತ್ತೆ। ನೆಕ್ಸ್ಟ್ ನಾನು ನೋಡಿ, ಮಾಯಿಶ್ಚರೈಸರ್ ಆದ ತಕ್ಷಣ ಲ್ಯಾಕ್ಮಿ ಅಬ್ಸಲ್ಯೂಟ್ ಪ್ರೈಮರ್ ನ ಅಪ್ಲೈ ಮಾಡೋಣ। ಪ್ರೈಮರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್। ನಾವು ಏನೇ ಅಪ್ಲೈ ಮಾಡಿದ್ರೂ ಪ್ರೈಮರ್ ಹಾಕದೇನೆ ಫೌಂಡೇಶನ್ ಹಾಕಿದಾಗ ಅದು ಸ್ಕಿನ್ ಗೆ ಎನ್ಹಾನ್ಸ್ ಮಾಡಲ್ಲ। ಸೊ ಪ್ರೈಮರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್। ನೆಕ್ಸ್ಟ್ ವಿ ಗೋ ಫಾರ್ ಪ್ರೈಮರ್। ಓಕೆ, ನಾನು ಪ್ರೈಮರ್ ನ ಅಪ್ಲೈ ಮಾಡ್ತಿದ್ದೀನಿ। ಪ್ರೈಮರ್ ಏನಾಗುತ್ತೆ ಅಂತ ಹೇಳಿದ್ರೆ ಫಿನಿಶಿಂಗ್ ಕೊಡುತ್ತೆ ಚೆನ್ನಾಗಿ। ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಫುಲ್ ಈಗ ಓಲ್ ಇರುತ್ತಲ್ವಾ, ಲೈಕ್ ಎಕ್ಸಾಂಪಲ್ ಎಲ್ಲ ಏನೇನು ಪ್ಯಾಚಸ್ ಇರುತ್ತೆ ಅದೆಲ್ಲ ಫಿಲ್ ಮಾಡುತ್ತೆ। ಮತ್ತೆ ಓವರ್ ಆಲ್ ಸ್ಕಿನ್ ನ ಗ್ಲೋ ಕೊಡೋಕೆ ಹೆಲ್ಪ್ ಮಾಡುತ್ತೆ। ನೋಡಿ, ಮಾಯಿಶ್ಚರೈಸರ್ ಎಷ್ಟು ಇಂಪಾರ್ಟೆಂಟ್, ಅದೇ ತರನೇ ಪ್ರೈಮರ್ ಆಲ್ಸೋ ತುಂಬ ಇಂಪಾರ್ಟೆಂಟ್। ನೆಕ್ಸ್ಟು, ನಾನೇನು ಸಿಂಪಲ್ ಫಂಕ್ಷನ್ಗೆ ಹೋಗೋದ್ರಿಂದ ನಾನೇನು ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಲ್ಲ। ಸೊ ನೆಕ್ಸ್ಟ್ ನಾನು ಒಂದು ಕಾಂಪ್ಯಾಕ್ಟ್ ಎನ್ ವೈ ಬೇ ಅವ್ರದ್ದು ಒಂದು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತೀನಿ। ಕಾಂಪ್ಯಾಕ್ಟ್ ಅಷ್ಟೇ, ಕಾಂಪ್ಯಾಕ್ಟ್ ಪೌಡ್ರೂ ಅಷ್ಟೇ, ನಿಮ್ಮ ಸ್ಕಿನ್ ಕಲರ್ಗೆ ಅಥವಾ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಟೆಸ್ಟ್ ಮಾಡಿ ತಗೊಳ್ಳಿ। ಸ್ಕಿನ್ ಕಲರ್ ಇಲ್ಲದೇ ನೀವು ತೊಗೋಬೇಡಿ, ಅದು ತುಂಬಾ ವೇರಿ ಕಾಣುತ್ತೆ। ಮತ್ತೆ ಇಲ್ಲಾಂದ್ರೆ ಬೂತ್ ಬೂತ್ ತರ ಕಾಣುತ್ತೆ, ಮುಖ ಡ್ರೈ ಆಗಿರೋ ತರ, ಪ್ಯಾಚಿ ಪ್ಯಾಚಿ ತರ ಕಾಣುತ್ತೆ। ನೋಡಿ, ಇಷ್ಟೇ ನಂದು। ಈಗ ನೋಡಿ ನೀವೇ ಚೇಂಜಸ್ ಸ್ಕಿನ್ದು, ಬಿಫೋರ್ ಮೇಕಪ್ ಹೇಗಿತ್ತು ಆಫ್ಟರ್ ಮೇಕಪ್ ಹೇಗಿತ್ತು ಅಂತ ನೋಡಿ। ಜಸ್ಟ್ ನಾನು ಕಾಂಪ್ಯಾಕ್ಟ್ ಅಷ್ಟೇ, ಕಾಂಪ್ಯಾಕ್ಟ್ ಪೌಡರ್ ಏನು ನೈಕಾದ ಅಷ್ಟೇ ಹಾಕಿರೋದು। ನೆಕ್ಸ್ಟ್ ಹೈಲೈಟರ್ ಬೇಕಿದ್ರೆ ಹಾಕೋಬೋದು, ನನಗೇನು ಹೈಲೈಟರ್ ಅವಶ್ಯಕತೆ ಇಲ್ಲ। ಸೊ ನಾನು ನೆಕ್ಸ್ಟು ಕಾಜಲ್ ನೋಡಿ, ನೆಕ್ಸ್ಟು ಕಾಜಲ್, ಕಾಜಲ್ ನಂದು ಲ್ಯಾಕ್ಮಿ ಐಕೋನಿಕ್ ಕಾಲೇಜ್ ಕಾಜಲ್, ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ। ನೋಡಿ, ಈಗ ಕಾಜಲ್ ಎರಡು ಕಣ್ಣಿಗೂ ಅಪ್ಲೈ ಮಾಡಾಯಿತು। ನೆಕ್ಸ್ಟು ಐಲೈನರ್, ಮೆಬ್ಲಿನ್ ಕೊಲಾಜಲ್ ಬೋಲ್ಡ್ ಐಲೈನರ್, ನನಗೆ ನೋಡೋಣ ಹಾಕೋಣ ಕಾಜಲ್ ಐಲೈನರ್। ನೋಡಿ, ಕಾಜಲ್ ಮತ್ತು ಐಲೈನರ್ ಆಯಿತು। ನೆಕ್ಸ್ಟು ಲಿಪ್ಸ್ಟಿಕ್, ಲಿಪ್ಸ್ಟಿಕ್ಕು ಎಲೈಟ್ ಅವ್ರದ್ದು ಹಾಕ್ತೀನಿ, ಇಲ್ಲಾಂದರೆ ಮ್ಯಾಟ್ ಫಿನಿಷಿಂಗ್ ಇದೆ ಉಡಾದು ಯಾವುದಾದ್ರೂ ಹಾಕೋತೀನಿ, ಮ್ಯಾಟ್ ಫಿನಿಷಿಂಗ್ ಏನು ಬೇಡ ಅನಿಸುತ್ತೆ ಸಿಂಪಲ್ ಫಂಕ್ಷನ್ ಆಗಿರೋದ್ರಿಂದ। ಸೊ ರೆಡ್ ಕಲರ್ ಲಿಪ್ಸ್ಟಿಕ್, ಆಲ್ರೆಡಿ ನಾನು ಲಿಪ್ ಬಾಮ್ ಹಾಕಿದ್ದೆ, ಸ್ನಾನ ಮಾಡಿದ ತಕ್ಷಣವೇ ಫೇಸ್ಗೆ ಟೋನರು ಮತ್ತು ಲಿಪ್ ಬಾಮ್ ಹಾಕಲೇಬೇಕು। ಸೊ ನೋಡಿದೆ ನನ್ನ ಮೇಕಪ್ ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್, ಇನ್ನೂ ಲೈಕ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಾರಿ ನನ್ನ ಚಾನಲ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಇದರಿಂದ ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ। ಅದೇ ಥರ ಲೈಕ್ ಮಾಡೋದನ್ನ ಮರಿಬೇಡಿ। ಈಗ ಒಂದು ಫೈನಲೈಸ್ ಆಗಿ ಒಂದು ಬಿಂದಿ, ಬಿಂದಿ ಮ್ಯಾಚಿಂಗ್ ಇಟ್ಕೊಳ್ಳೋಣ, ಡ್ರೆಸ್ ಮ್ಯಾಚಿಂಗ್ ತುಂಬಾ ಚೆನ್ನಾಗಿರುತ್ತಲ್ವ। ಸೊ ಇಷ್ಟೇ ನಂದು ಸಿಂಪಲ್ ಮೇಕಪ್, ಇನ್ನೂ ಹೇರ್ ಡ್ರೈ ಮಾಡಬೇಕು, ಹೇರ್ ಡ್ರೈ ಆದಮೇಲೆ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ। ಹಾಂ, ಲೇಖನ ಹಾಯ್ ಹೇಳಿಲ್ವಂತೆ, ಸೊ ಹಾಯ್ ಹೇಳ್ತೀನಿ। ಹಾಯ್ ಹಾಯ್, ಬನ್ನಿ ಈಗ ಹೇರ್ ಡ್ರೈ ಮಾಡ್ಕೊಳ್ಳೋಣ। ಸ್ವಲ್ಪ ಜನ ಹೇಳ್ತಾರೆ ಹೇರ್ ಡ್ರೈ ಮಾಡಬಾರ್ದು ಅಂತ, ಬಟ್ ಇದು ಅಡ್ವಾನ್ಸ್ ಫಿಲಿಪ್ಸ್ ಅವ್ರದ್ದು ಹೇರ್ ಡ್ರೈಯರು, ಸೊ ಇಷ್ಟು ವ್ಯಾಟ್ ಅಂತಿರುತ್ತೆ, ಅಷ್ಟು ವ್ಯಾಟಲ್ಲಿ ತೊಗೊಂಡ್ರೆ ನೀವೇನು ಹೇರ್ ಡ್ರೈ ಮಾಡ್ಕೋಬೋದು। ನೋಡಿ, 1000 ವ್ಯಾಟ್ ಅಂತಿದೆ, ಸ್ವಲ್ಪ ದೂರದಿಂದನೇ ಹೇರ್ ಮಾತ್ರ ಬ್ಲೋ ಮಾಡಿ, ಸ್ಕ್ಯಾಲ್ಪ್ ಬೇಡ,
ಹೇರ್ ಅನ್ನು ಡ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇನು ನನ್ನ ಕೂದಲು ಸಿಕ್ಕಾಗಲ್ಲ ಯಾವಾಗಲೂ ಸೊ ನನ್ನ ಹೇರ್ ಸ್ವಲ್ಪ ಸಿಲ್ಕಿ ಮತ್ತೆ ಸಾಫ್ಟ್ ಆಗಿ ಇದೆ ಅಂತಾನೆ ಹೇಳ್ಬೋದು ಬನ್ನಿ ಈಗ ನೋಡಿ ನನ್ನ ಹೇರ್ ಸ್ಟೈಲ್ ಇಷ್ಟೇನೆ ಆಕ್ಚುಲಿ ನಾನು ಫ್ರೀ ಹೇರ್ ಬಿಡಬೇಕು ಅನ್ಕೊಂಡಿದ್ದೆ ಈಗ ಸ್ವಲ್ಪ ಸೀಸನ್ ಡ್ರೈ ಇರೋದ್ರಿಂದ ನಾನು ಫ್ರೀ ಹೇರ್ ಹಾಕಲ್ಲ ನೋಡಿ ಈ ತರ ಇದೆ ನನ್ನ ಹೇರ್ ಫಿನಿಷಿಂಗ್ ನಾನು ಬಿಫೋರ್ ವ್ಲಾಗಲ್ಲಿ ತೋರಿಸಿದ್ದೀನಿ ಹೇರ್ ಕಟ್ಟಿಂಗ್ ಎಲ್ಲಿ ಮಾಡಿಸ್ದೆ ಅಂತ ಆ ವಿಡಿಯೋ ಏನಾದ್ರು ನೋಡಿಲ್ಲ ಅಂದರೆ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ ನೋಡ್ಕೊಳ್ಳಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ಅಂತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್.